ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನಿ ಒಂದು ಹೊಸ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಯಾವಾಗಿಂದ ಪ್ಯಾಂಡಮಿಕ್ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ನಾವು ಏನಾದರೂ ಒಂದು ಚಿಕ್ಕಪುಟ್ಟ ಬಿಸ್ನೆಸ್ ಮಾಡಬೇಕಪ್ಪ, ಇದು ಬಿಸ್ನೆಸ್ ಇದ್ರೇ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯದಂತ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೋದು. ಆದರೆ ತುಂಬ ಇಲ್ಲಿ ಬರೋ ಗೊಂದಲ ಏನಂತಂದರೆ ಯಾವ ಬಿಸ್ನೆಸ್ ಮಾಡುವಂಥದ್ದು, ಯಾಕಂದರೆ ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ಯಾವುದೇ ಬಿಸ್ನೆಸ್ ಮಾಡಿ ಸ್ವಲ್ಪ ಬಂಡವಾಳ ಇರಲಿ, ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಭಾಗಕ್ಕೆ ಹೋಗಬಾರ್ದು, ಹಾಗೂ ಲಾಭ ಜಾಸ್ತಿ ಇರಬೇಕು. ಹೌದು ಸ್ನೇಹಿತರೆ, ಬಂಡವಾಳ ಕಮ್ಮಿ ಇರಬೇಕು, ಲಾಭ ಜಾಸ್ತಿ ಇರಬೇಕು, ಹಾಗೂ ಆಲ್ವೇಸ್ ರನ್ನಿಂಗ್, ಯಾವತ್ತು ರನ್ನಿಂಗ್ ಇರುವಂಥ ಬಿಸ್ನೆಸ್ಸು, ಹಾಗೂ ಲಾಸ್ ಕೂಡ ಕಮ್ಮಿ ಇರುವಂಥದ್ದು ಅಥವಾ ಲಾಸ್ ಇಲ್ಲದೇ ಇರುವಂಥದ್ದು, ಈ ರೀತಿ ಬಿಸ್ನೆಸ್ ಮಾಡೋದು ಉತ್ತಮವಾದ ಸ್ನೇಹಿತರೆ. ಹಾಗಾದರೆ ಯಾವುದಪ್ಪ ಅಂತ ಬಿಸ್ನೆಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲಿ ಬರುವಂಥ ನಂಬರ್ ಒನ್ ಬಿಸ್ನೆಸ್ ಸ್ನೇಹಿತರೆ ಬಟ್ಟೆ ಬಿಸ್ನೆಸ್. ಹೌದು ಸ್ನೇಹಿತರೆ, ಬಟ್ಟೆ ಯಾವುದೇ ಇರ್ಬೋದು, ಸಾರೀಸ್ ಇರ್ಬೋದು, ಈ ಡ್ರೆಸ್ ಮಟೀರಿಯಲ್ಸ್ಗಳಿರ್ಬೋದು, ಜೆಂಟ್ಸ್ ಡ್ರೆಸ್ ಇರ್ಬೋದು, ಸೊ ಯಾವುದೇ ಇರ್ಬೋದು, ಪ್ರತಿಯೊಂದು ಕೂಡ ಆಲ್ವೇಸ್ ರನ್ನಿಂಗ್ ಬಿಸ್ನೆಸ್ ಇದು. ಬಂಡವಾಳನೂ ಕಡಿಮೆ ಸಾಕು, ಹಾಗೂ ಲಾಭನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೂ ನೋಡಿ, ಇಲ್ಲಿ ಲಾಸ್ನ ತಲೆ ಬಿಸಿನೇ ಇಲ್ಲ, ಯಾಕಂತಂದರೆ ಬಟ್ಟೆ ಯಾವತ್ತು ಹಾಳಾಗೋದಿಲ್ಲ, ಸೊ ಇವತ್ತಲ್ಲ ನಾಳೆ ಸೇಲ್ ಆಗಲೇಬೇಕು. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಬಟ್ಟೆ ಬಿಸ್ನೆಸ್. ಸ್ನೇಹಿತರೆ, ಇಲ್ಲಿ ನೀವು ಕೇಳ್ಬೋದು, ಬಟ್ಟೆ ಬಿಸ್ನೆಸ್ ಏನೋ ಸರಿ, ಆದರೆ ಕಡಿಮೆ ಬಂಡವಾಳದಲ್ಲಿ ಹೇಗೆ ಬರುತ್ತೆ? ನಾವು ಯಾವುದೇ ಬಟ್ಟೆ ತೊಗೊಬೇಕು, ಒಂದು ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಹಾಕಬೇಕಾಗತ್ತೆ. ಇಲ್ಲ ಸ್ನೇಹಿತರೆ, ಮೊದಲೇದಾಗಿ ನೀವು ಬಟ್ಟೆ ಬಿಸ್ನೆಸ್ಸನ್ನು ಅಂಗಡಿನೇ ತೆಗಿಬೇಕು, ಶೋರೂಮೇ ತೆಗಿಬೇಕು ಅನ್ನೋ ಸೀನ್ ಇಲ್ಲ. ಓಕೆ, ಸೊ ನೀವು ನಿಮ್ಮ ಮನೆಯಿಂದನೇ ಮಾಡ್ಬೋದು, ಆನ್ಲೈನಲ್ಲಿ ನೀವು ಸೇಲ್ಸ್ ಮಾಡ್ಬೋದು, ಹಾಗೂ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ, ತಮ್ಮದೇ ಅಂತ ಒಂದು ವೆಹಿಕಲನ್ನು ಮಾಡ್ಕೊತಾರೆ, ಹಾಗೂ ಬಟ್ಟೆಗಳನ್ನು ಹಾಕೊಂಡ್ಬಿಟ್ಟು ಬೇರೆ ಬೇರೆ ಕಡೆ ಸೇಲ್ ಮಾಡುವಂಥದ್ದು, ಚಿಕ್ಕದಾಗಿ ಪ್ರಾರಂಭ ಮಾಡುವಂಥದ್ದು. ಈ ರೀತಿ ಹೇಳ್ತಾ ಇದ್ದೀನಿ ನಾನು, ಬೇಕಾದರೆ ಮುಂದಿನ ದಿನಗಳಲ್ಲಿ ನೀವು ದೊಡ್ಡದಾಗಿ ಮಾಡಿ ಲಕ್ಷಾಂತರ ಬಂಡವಾಳ ಕೂಡ ಹಾಕಿ ಮಾಡಬಹುದು, ಉತ್ತಮವಾದ ಲಾಭವನ್ನು ಕೂಡ ಇಲ್ಲಿ ಗಳಿಸ್ಬೋದು ಸ್ನೇಹಿತರೆ. ಆದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ರೆಕಮೆಂಡ್ ಮಾಡುವಂಥದ್ದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ತುಂಬ ದೊಡ್ಡದಾಗಿ ಏನು ಬೇಕಾಗಿಲ್ಲ. ಹಾಗಾದರೆ ಕಡಿಮೆ ಬಂಡವಾಳದಲ್ಲಿ ನಾವು ಎಲ್ಲಿಂದ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೊಗೊಂಬರೋದಂತ ನೀವು ಯೋಚನೆ ಮಾಡ್ತಿದ್ರೆ ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಗುಜರಾತಿನ ಸೂರತ್ನಲ್ಲಿರುವಂತಹ ಅಜ್ಮೇರ ಫ್ಯಾಷನ್ಸ್. ಹೌದು ಸ್ನೇಹಿತರೆ, ಅಜ್ಮೇರ ಫ್ಯಾಷನ್ಸಲ್ಲಿ ನಿಮಗೆ ಲೇಡೀಸ್ ಸಾರೀಸ್ ಇರ್ಬೋದು, ಮಕ್ಕಳ ಬಟ್ಟೆಗಳಿರ್ಬೋದು, ಹಾಗೂ ಏನು ಇದು ಡ್ರೆಸ್ ಮಟೀರಿಯಲ್ಸ್ ಇರ್ಬೋದು, ಜೆಂಟ್ಸ್ ಬಟ್ಟೆಗಳಿರ್ಬೋದು, ಪ್ರತಿಯೊಂದು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಹಾಗೂ ಅತಿ ಕಡಿಮೆ ಬಂಡವಾಳದಲ್ಲಿ 5,000-10,000 ಬಂಡವಾಳದಲ್ಲೂ ಕೂಡ ನೀವು ಇಲ್ಲಿ ಪ್ರಾಡಕ್ಟನ್ನು ಇಲ್ಲಿ ಪರ್ಚೇಸಸ್ ಮಾಡ್ಬೋದು ಸ್ನೇಹಿತರೆ. ಉತ್ತಮ ಕ್ವಾಲಿಟಿಯ ಬಟ್ಟೆಗಳನ್ನು, ಹೈ ಕ್ವಾಂಟಿಟಿ ಬಟ್ಟೆಗಳನ್ನು ಇಲ್ಲಿ ಪರ್ಚೇಸಸ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ನೀವು ಇಲ್ಲಿ ಕೇಳ್ಬೋದು, ಅಲ್ಲ ನಾವೀಗ ಪರ್ಚೇಸಸ್ ಮಾಡೋಕ್ಕೆ ಗುಜರಾತ್ಗೆ ಹೋಗೋಕ್ಕಾಗತ್ತಾ, ಒಂದು 5,000-10,000 ರೂಪಾಯಿ ಪರ್ಚೇಸ್ ಮಾಡೋಕ್ಕೆ ಗುಜರಾತ್ಗೆ ಹೋಗೋಕ್ಕಾಗತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಹೇಳ್ತೀನಿ ನಾನು, ಅಜ್ಮೇರ ಫ್ಯಾಷನ್ಸನ್ನು ನೀವು ಮನೆಯಲ್ಲೇ ಕುತ್ಕೊಂಡು ಇಲ್ಲಿ ಬೈ ಮಾಡ್ಬೋದು ಸ್ನೇಹಿತರೆ. ಹೌದು, ಅಜ್ಮೇರ ಫ್ಯಾಷನ್ಸ್ ಅವ್ರದ್ದು ಒಂದ್ಸತಿ ನಾನು ನಿಮಗೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಓಕೆ, ನಂಬರ್ ಕೊಟ್ಟಿರೋನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಕ್ಯಾಟಲಾಗ್ಗಳಿದೆ, ಓಕೆ, ಕ್ಯಾಟಲಾಗ್ಸ್ಗಳಿದೆ, ವಿಡಿಯೋಸ್ಗಳಿದೆ, ಪ್ರತಿಯೊಂದೂ ಕೂಡ ನೀವು ವಾಟ್ಸಪ್ ಮುಖಾಂತರ ನೋಡ್ಬೋದು. ಹಾಗೂ ಯಾವ ಪ್ರಾಡಕ್ಟ್ ಬೇಕು, ಎಷ್ಟು ಪ್ರಾಡಕ್ಟ್ ಬೇಕು, ಪ್ರತಿಯೊಂದನ್ನು ಕೂಡ ನೀವಿಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ಸ್ನೇಹಿತರೆ. ಹೌದು, ಅಷ್ಟೇ ಅಲ್ಲದೆ ಪ್ರಾಡಕ್ಟ್ ಬೆಲೆಗಳು ಅಷ್ಟೇ, ಕೇವಲ 50 ರೂಪಾಯಿಂದನೂ ಕೂಡ ನಿಮಗೆ ಸಾರೀಸ್ಗಳು ಸ್ಟಾರ್ಟ್ ಆಗ್ತವೆ, 100 ರೂಪಾಯಿಂದನೂ ಕೂಡ ನಿಮಗೆ ಇಲ್ಲಿ ಡ್ರೆಸ್ ಮಟೀರಿಯಲ್ಸ್ಗಳು ಇಲ್ಲಿ ಪ್ರಾರಂಭವಾಗುವಂಥದ್ದು. ನೋಡಿದ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಸಿಗ್ತಿದೆ ಅಂತಂದರೆ ನೀವು ಅದನ್ನು ಇಲ್ಲಿ ತರಿಸ್ಕೊಂಬಿಟ್ಟು ಡೆಫಿನೆಟ್ಟಾಗಿ 200%, 300% ಅಧಿಕವಾಗಿ, ಅಂದರೆ 100 ರೂಪಾಯಿಗೆ ತಂದಿರೋದನ್ನು ನೀವು 200-300 ರೂಪಾಯಿಗಳಿಗೂ ಕೂಡ ಇಲ್ಲಿ ಸೇಲ್ ಮಾಡ್ಬೋದು. ಸೇಲ್ ಆಗುತ್ತೆ ಇದೆ ಆ್ಯಕ್ಚುಲಿ, ಬಟ್ಟೆಗಳು ಮಿನಿಮಮ್ ನೋಡಿ, ಒಂದು ಸಾರೀಸ್ ಅಂದರೆ ಒಂದು 200-300 ರೂಪಾಯಿಗಂತೂ ಮಿನಿಮಮ್ ಅಂತೂ ಸೇಲ್ ಆಗುತ್ತೆ. ಆದರೆ ಕೇವಲ 50 ರೂಪಾಯಿ 100 ರೂಪಾಯಿಗಳಿಗೂ ಕೂಡ ನೀವಿಲ್ಲಿ ಸಾರೀಸ್ಗಳು ನಿಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ. ಇದೊಂದು ಉತ್ತಮವಾದ ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಒಂದು ಚಿಕ್ಕದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ, ನಿಮ್ಮ ಊರಲ್ಲೇ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ, ಬೇಕಾದರೆ ಸಿಟೀಸ್ ಆಗಲಿ ಅಥವಾ ಹಳ್ಳಿಗಳಾಗಲಿ ಎಲ್ಲೇ ಇದ್ದರೂ ಕೂಡ ನಿಮ್ಮ ಮನೆಯಿಂದನೇ ಒಂದು ಚಿಕ್ಕದಾದ ಬಿಸ್ನೆಸ್ ಪ್ರಾರಂಭ ಮಾಡಬೇಕಂತಿದ್ದೀರಾ, ಸುತ್ತಮುತ್ತಲು ಮಾಡೋಕ್ಕೆ ಅಥವಾ ಆನ್ಲೈನಲ್ಲೂ ಕೂಡ ನೀವಿಲ್ಲಿ ಸೇಲ್ಸ್ ಮಾಡ್ಬೋದು ಸ್ನೇಹಿತರೆ. ಹೌದು, ನಿಮಗೆ ಒಂದು ಆನ್ಲೈನ್ ನಾಲೆಜ್ ಇದೆ, ಸೊ ಅಮೆಝಾನಲ್ಲಿರ್ಬೋದು, ಫ್ಲಿಪ್ಕಾರ್ಟಲ್ಲಿರ್ಬೋದು, ಯಾವುದೇ ರೀತಿ ಒಂದು ಪಾಪ್ ಶಾಪಲ್ಲಿರ್ಬೋದು, ದುಕಾನ್ ಆ್ಯಪಲ್ಲಿರ್ಬೋದು, ಸೊ ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ಕೂಡ ನೀವು ಸೇಲ್ ಮಾಡ್ತೀರಾ ಅಂದರೆ ಇದೊಂದು ಸುವರ್ಣಾವಕಾಶ ಅಂತ ಹೇಳೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ. ಆದ್ದರಿಂದ ಈ ಕೂಡಲೇ ನೀವು ಕೆಳಗಡೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಹಾಗೂ ಬೇರೆ ಬೇರೆ ಬಟ್ಟೆಗಳ ಬಗ್ಗೆ ನೀವು ಬೆಲೆಗಳಿರ್ಬೋದು ಎನ್ಕ್ವೈರೀಸನ್ನು ಇಲ್ಲಿ ಮಾಡಿ ಸ್ನೇಹಿತರೆ. ಹಾಗೂ ನಿಮ್ಮ ಮನೆ ಬಾಗಿಲಿಗೆ ಬಟ್ಟೆಗಳನ್ನು ತರಿಸ್ಕೊಂಡು ಬಿಸ್ನೆಸ್ಸನ್ನು ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಹಾಗೆ ಇನ್ನೊಂದು ವಿಚಾರ, ಯಾರಾದರೂ ಹೆಚ್ಚಿನ ಲಾರ್ಜ್ ಕ್ವಾಂಟಿಟಿಲಿ ಬೈ ಮಾಡಬೇಕು ಅಂತಿದ್ದೀರಾ, ನಿಮ್ಮದು ಶಾಪ್ ಇದೆ, ನೀವು ಇಲ್ಲಿ ಡಿಸ್ಕೌಂಟ್ ರೇಟಲ್ಲಿ ಬೈ ಮಾಡಬೇಕು ಅಂತಿದ್ರೆ, ಡೆಫಿನೆಟ್ಲಿ ನೀವು ಒಂದ್ಸತಿ ಹೋಗಿ ಭೇಟಿ ಆಗೋದು ಒಳ್ಳೆಯದು. ಅಜ್ಮೇರ ಫ್ಯಾಷನ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ಸೊ ಅಲ್ಲೋಗಿ ನೋಡಿ, ಅವ್ರದ್ದು ತಮ್ಮದೇ ಆದಂಥ ಅವ್ರದ್ದೊಂದು ಫ್ಯಾಕ್ಟ್ರೀಸ್ ಇದೆ, ತಮ್ಮದೇ ಆದಂಥ ಬಿಗ್ ದೊಡ್ಡದಾಗಿರುವಂತಹ ಶೋರೂಮ್ ಇದೆ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು, ಬಟ್ಟೆಗಳನ್ನೆಲ್ಲ ನೋಡ್ಬೋದು, ಬೇರೆ ಬೇರೆ ವಿವಿಧ ರೀತಿಯ ಬಟ್ಟೆಗಳನ್ನು ನೋಡ್ಬೋದು, ಬೇರೆ ಬೇರೆ
ಬೆಲೆಗಳನ್ನು ನೀವು ಇಲ್ಲಿ ನೋಡಬಹುದು, ಅವ್ರ ಹತ್ರ ಮಾತಾಡಬಹುದು. ಈ ಮೂಲಕ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೈ ಮಾಡೋರು ಒಂದ್ಸತಿ ಹೋಗಿ ವಿಸಿಟ್ ಮಾಡೋದು ಒಳ್ಳೇದಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ಸೊ ನೀವು ದೊಡ್ಡದಾಗಾದ್ರೂ ಮಾಡಿ, ಚಿಕ್ಕದಾಗಾದ್ರೂ ಮಾಡಿ, ಆದರೆ ಒಂದು ಉತ್ತಮವಾದ ಲಾಭವಿರುವಂತಹ ಈ ಬಟ್ಟೆ ವ್ಯಾಪಾರವನ್ನು ಇಲ್ಲಿ ಪ್ರಾರಂಭಿಸಿ ಸ್ನೇಹಿತರೆ. ಸೊ ಈ ಮೂಲಕ ನೀವು ಕೂಡ ಒಂದು ಉತ್ತಮವಾದ ವ್ಯಾಪಾರವನ್ನು ಪ್ರಾರಂಭಿಸಿ ಜೀವನದಲ್ಲಿ ಮುಂದೆ ಬನ್ನಿ ಸ್ನೇಹಿತರೆ. ನೋಡಿದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತನಿಸು. ವಿಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ. ಚಿಕ್ಕ 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 ಬುಟ್ಟಿಗಳನ್ನ ಇದೆಲ್ಲನೂ ಕಂಪ್ಲೀಟ್ ಬಾಡಿ ಪೂರ್ತಿ ಇದೆ, ಆ್ಯಂಡ್ ಗೋಲ್ಡನ್ ಕಲರ್ ಜರೀನ ಇದರಲ್ಲಿ ಕೊಟ್ಟದಾಗಿದೆ. ಪೂರ್ತಿ ಸ್ಯಾರಿ ತುಂಬ ನಿಮಗೆ ಡಿಸೈನ್ಸಿಂದ ತುಂಬಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಬಾರ್ಡ್ರಲ್ಲಂತೂ ಮಾತಾಡೋವಾಗೆಲ್ಲ ಅತ್ಯದ್ಭುತವಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಲೌಸ್ ಬಗ್ಗೆ ತಿರುಗಿಸ್ಬೇಕಂದ್ರೆ ಇದು ಕಂಪ್ಲೀಟ್ಲಿ ರಿಚ್ಚಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಕಾರ್ನರಲ್ಲೂ ಸಹ ನಿಮಗೆ ಅದೇ ಬಾರ್ಡರ್ ಕ್ಯಾರಿ ಆಗಿರುತ್ತೆ. ಆ್ಯಂಡ್ ಡಿಸೈನ್ ಅಂತೂ ಅತ್ಯದ್ಭುತವಾಗಿದೆ. ಆ್ಯಂಡ್ ಇದರಲ್ಲಿ ನಾನು ಹೇಳಿದ್ದೆ ನಿಮಗೆ, ಇದು ಡಿಫ್ರೆಂಟ್ ಡಿಸೈನ್ಸಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ. ನೋಡಿ, ಈಗ ನಾನು ನಿಮಗೆ ನಾಲ್ಕು ಕಲರ್ ಇದ್ರದ್ದು ಯಾವ್ಯಾವ ರೀತಿ ಅಂತ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಆರೆಂಜ್ ಬರುತ್ತೆ, ಯೆಲ್ಲೋ ಬರುತ್ತೆ, ಗ್ರೀನ್ ಬರುತ್ತೆ, ಬ್ಲೂ ಬರುತ್ತೆ, ಆ್ಯಂಡ್ ಪಿಂಕ್ ಕಲರ್ ಬರುತ್ತೆ. ಆ್ಯಂಡ್ ಕ್ಯಾಟ್ಲಾಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಟ್ಲಾಗು ಪೋಸ್ಟರ್ ಸಮೇತ ನಿಮಗೆ ಸಿಗುತ್ತೆ. ಈ ಪೋಸ್ಟಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೇ ರೀತಿಯಾದಂಥ ಡಿಸೈನು ನಿಮಗೆ ಸಿಗುತ್ತೆ. ಆ್ಯಡ್ತಾ ಇದ್ದೀನಿ. ಈ ಕ್ಯಾಟ್ಲಾಗಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ, ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ಕಲರ್ ನಾನು ನಿಮಗೆ ತೋರಿಸಿದೆ ಗ್ರೀನು, ಇದಾದಮೇಲೆ ಇದರಲ್ಲಿ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ಕಾನ್ಸೆಪ್ಟಲ್ಲಿ ಅದೇ ರೀತಿಯಂಥ ಐದು ಕಲರ್ಗಳಿದೆ. ಐದು ಕಲರ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕಂತೂ ಮಾರ್ಕೆಟಲ್ಲಿ ತುಂಬಾ ಅಂದರೆ ತುಂಬಾ ಡಿಮ್ಯಾಂಡ್ ಇರುವಂಥದ್ದು.